ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇದೇಹಾಪರಿ ಕಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚ ಕರೋಣಿ ಬಹುಲೋಕಜೇ ಮೇಳವೀತಿ ನಮಸ್ಕಾರ ಬ್ರಹ್ಮ ಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನರಾಜಾ ಸುಪಾತ್ರ ದಯಾ ಆಥವೀತಾ ಮಹಾಪುಣ್ಯರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಜೈ ಜಯ ರಾಮಕೃಷ್ಣ ಹರಿ ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ ಸಂಪುಟ 63 ಏ ಹೇತುವ ಅನಾಯಾಸೆ ವಿಶ್ವರೂಪ ದೇಖಿಲೆ ಜೈಸೆ ಯೇ ಮನುಷ್ಯ ಲೋಕಿ ತೈಸೆ ನ ಪಾವೇಚಿ ಕವಣ ಅದನ್ನೇ ನೀನು ಅನಾಯಾಸವಾಗಿ ವಿಶ್ವರೂಪ ನೋಡಿರುವೆ ಹೀಗೆ ಮನುಷ್ಯ ಲೋಕದಲ್ಲಿ ಈ ರೀತಿಯಾಗಿ ಯಾರಿಗೂ ಕಾಣದು. ಹೇ ಅರ್ಜುನ, ಈ ವಿಶ್ವರೂಪವನ್ನೇ ನೀನು ಇಷ್ಟೊಂದು ಅನಾಯಾಸವಾಗಿ ನೋಡಿರುವಿ, ಅದರಂತೆ ಮನುಷ್ಯ ಲೋಕದಲ್ಲಿ ಇದು ಯಾರಿಗೂ ಕಾಣುವುದಿಲ್ಲ. ಆದಿ ಧ್ಯಾನ ಸಂಪತ್ತಿ ಲಾಗಿ ತೂಚೇಕು ಆಥಿಲ ಜಗಿ ಹೇ ಪರಮ ಭಾಗ್ಯ ಅಂಗಿ ವಿರಂಚೀಹಿ ನಾಹಿ. ಈಗ ಈ ವಿಶ್ವರೂಪ ಧ್ಯಾನ ಸಂಪತ್ತಿಗಾಗಿ ನೀನೊಬ್ಬನೇ ಜಗತ್ತಿನಲ್ಲಿ ಇರುವಿಯಾಗಿ ಇಂಥ ಪರಮ ಭಾಗ್ಯ ನಿಜವಾಗಿ ಬ್ರಹ್ಮದೇವನಿಗೂ ಇಲ್ಲ. ಈಗ ಈ ವಿಶ್ವರೂಪದ ಧ್ಯಾನ ಸಂಪತ್ತನ್ನು ಪಡೆದವನೆಂದರೆ ಜಗತ್ತಿನಲ್ಲಿ ನೀನೊಬ್ಬನೇ ಇರುವಿ, ಇಂಥ ಈ ಪರಮಭಾಗ್ಯ ಬ್ರಹ್ಮದೇವನಿಗೂ ಪ್ರಾಪ್ತವಾಗಿರುವುದಿಲ್ಲ. ಮಾತೇ ವ್ಯಥಾಮಾಚ ವಿಮೂಢ ಭಾವು ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ ವ್ಯಪೇತಭೀ ಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಈ ರೀತಿಯಾದ ನನ್ನ ಭಯಾನಕ ರೂಪ ನೋಡಿ ನೀನು ವ್ಯಾಕುಲನಾಗಬೇಡ, ನೀನು ಭ್ರಾಂತಿಚಿತ್ತನಾಗಬೇಡ, ಭಯರಹಿತ ಹಾಗೂ ಪ್ರೀತಿಯುಕ್ತ ಅಂತಃಕರಣದವನಾಗಿ ನೀನು ಮತ್ತೆ ನನ್ನ ಮೊದಲಿನ ರೂಪವನ್ನೇ ನೋಡು. ಮನೋನಿ ವಿಶ್ವರೂಪಲಾಭೇ ಶ್ಲಾಘ ಏಥೀಚೆ ಭಯ ನೇಘ ನೇಘ ಹೇ ವಾಚೂಲಿ ಅನ್ಯತಾಂಗ ನ ಮನೀಕಾಹಿ. ಆದ್ದರಿಂದ ಹೊಂದಿ ವಿಶ್ವರೂಪ ಪ್ರಾಪ್ತಿಯ ಧನ್ಯತೆಯನ್ನು ಬಿಡು ಬಿಡು ಇದರ ಭಯವನ್ನು, ಇದರ ಹೊರತು ಉತ್ತಮವಾದದ್ದನ್ನು ತಿಳಿಯಲೇಬೇಡ. ಆದ್ದರಿಂದ ಹೇ ಅರ್ಜುನ, ಈ ವಿಶ್ವರೂಪ ಪ್ರಾಪ್ತಿಯ ಧನ್ಯತೆ ಹೊಂದಿ ಇದರ ಬಗ್ಗೆ ಇರುವ ಭಯವನ್ನು ಬಿಟ್ಟು ಬಿಡು, ಇದಕ್ಕಿಂತಲೂ ಉತ್ತಮವಾದದ್ದೇನಾದರೂ ಇರುತ್ತದೆಂದು ತಿಳಿಯಲೇಬೇಡ. ಕಾಗ ಸಮುದ್ರ ಅಮೃತಾತ ಭರಲ ಅನಿಯ ವಸಾತ ವರಪಡ ದಾಹಲ ಮಗ ಕೋಣೀಹಿ ಆಥಿ ಓಸಂಡಿಲ ಬುಡಿಗೇಲ ಮನೋನಿ. ಅಮೃತದಿಂದ ತುಂಬಿದ ಸಾಗರವು ಅಕಸ್ಮಾತ್ತಾಗಿ ಆಯಿತು ಪ್ರಾಪ್ತವು, ಆಗ ಯಾವನೋ ಒಬ್ಬನು ಮಾಡಿದ ನದರ ತ್ಯಾಗವು ಮುಳುಗಬಹುದೆಂದು. ಅಥವಾ ಒಬ್ಬನಿಗೆ ಅಕಸ್ಮಾತ್ತಾಗಿ ಅಮೃತದಿಂದ ತುಂಬಿದ ಸಾಗರವೇ ಪ್ರಾಪ್ತವಾಯಿತು, ಆದರೆ ಅವನು ಅದರಲ್ಲಿ ಮುಳುಗಬಹುದೆಂದು ಅದನ್ನು ಬಿಟ್ಟು ದೂರ ಹೋದನು. ನಾತರಿ ಸೋನಯಾತ ಡೋಂಗರು ಈಸಣ ನ ಚಲೆ ಹಾಥೋರು ಐಸೆ ಮಣೋನಿ ಅವೇರು ಕರಣೇ ಘಡೆ. ಅಥವಾ ಪ್ರಾಪ್ತವಾಯಿತು ಬಂಗಾರದ ಗುಡ್ಡವು ವೈಯಲಾರೈದು ಬಹಳ ಭಾರವು, ಈ ರೀತಿ ಅದರ ತ್ಯಾಗವು ಉಚಿತವಾದೀತೆ. ಅಥವಾ ಒಬ್ಬನಿಗೆ ಬಂಗಾರದ ಅರ್ಥಾತ್ ಚಿನ್ನದ ಗುಡ್ಡವೇ ಪ್ರಾಪ್ತವಾಯಿತು, ಅದನ್ನು ನೋಡಿ ಅವನು ಇದು ಬಹಳ ಭಾರವಿರುತ್ತದೆಂದು ತಿಳಿದು ಅದರ ತ್ಯಾಗ ಮಾಡಿದರೆ ಉಚಿತವಾದೀತೆ. ದೈವೇ ಚಿಂತಾಮಣಿ ಲೇಯಿಜೆ ಹೀಹೇ ಓಜೆ ಮಣೋನಿ ಸಾಂಡಿಜೆ
ಕಾಮಧೇನು ದವಡಿಜೆ ನ ಪೋಸೆ ಮನೋನಿ. ಸುದೈವದಿಂದ ಪಡೆದರೆ ಚಿಂತಾಮಣಿಯನ್ನು, ಭಾರವಿರುವುದೆಂದು ಒಯ್ಯದಿದ್ದರೆ ಅದನ್ನು, ಅಥವಾ ಹೊಡೆದೋಡಿಸಿದರೆ ಕಾಮಧೇನುವನ್ನು ಪೋಷಿಸಲಾಗದೆಂದು. ಒಬ್ಬನಿಗೆ ಸುದೈವದಿಂದ ದೊಡ್ಡದೊಂದು ಚಿಂತಾಮಣಿ ಪ್ರಾಪ್ತವಾಯಿತು, ಆದರೆ ಅದು ಬಹಳ ಭಾರವಿರುವುದೆಂದು ಅವನು ಅದನ್ನು ಒಯ್ಯದಿದ್ದರೆ, ಅಥವಾ ಪ್ರಾಪ್ತವಾದ ಕಾಮಧೇನುವನ್ನು ನಾನು ಇದನ್ನು ಸಾಕಲಾರನೆಂದು ಹೊಡೆದೋಡಿಸಿದರೆ. ಚಂದ್ರಮ ಆಲಿಯ ಘರ ಮಣಿಜೆ ನಿಗೆ ಕರತೋಸಿ ಉಬಾರ ಪಡಿಸಾಯಿ ಪಾಡಿತೋಸಿ ದಿನಕರ ಪರತಾಸರ. ಮನೆಗೆ ಬಂದರೆ ಚಂದ್ರನು ಹೊರಟು ಹೋಗು ಮಾಡುವಿ ಶಕೆಯನ್ನು, ಹೊರಟು ಹೋಗು ಮಾಡುವಿ ನೆರಳನ್ನು, ಅನ್ನಬೇಕೆ ಸೂರ್ಯನಿಗೆ. ಸುದೈವದಿಂದ ಒಂದು ವೇಳೆ ಚಂದ್ರನು ಮನೆಗೆ ಬಂದರೆ ನಿನ್ನಿಂದ ನಮಗೆ ಬಹಳ ಶಕೆಯಾಗುತ್ತದೆಂದು, ಹೊರಟು ಹೋಗು ಅನ್ನಬೇಕೆ, ಅಥವಾ ಸೂರ್ಯನು ಮನೆಗೆ ಬಂದರೆ ನೀನು ಮನೆಯಲ್ಲಿ ಕತ್ತಲೆ ಮಾಡುತ್ತಿ ಹೊರಟು ಹೋಗು ಅನ್ನಬೇಕೆ. ತೈಸೆ ಐಶ್ವರ್ಯ ಹೇ ಮಹಾ ತೇಜ ಆದಿಹಾತ ಆಲೆ ಆಹೆ ಸಹಜ ಹೀಯೇ ಸತುಜ ಗಜಬಜ ಓವಾ ವೀಕಾ. ಇವೆಲ್ಲವುಗಳಂತೆ ಮಹಾ ತೇಜವೆಂಬ ಐಶ್ವರ್ಯವು ಪ್ರಾಪ್ತವಾಗಿರುವುದು ಸಹಜವು, ಇದರಲ್ಲೇಕೆ ನಿನ್ನ ಈಗ ಗಾಬರಿತನವು ಆಗಬೇಕು? ಇವೆಲ್ಲವುಗಳಂತೆ ಇಂದು ನಿನಗೆ ಸಹಜವಾಗಿ ಮಹಾತೇಜವೆಂಬ ಐಶ್ವರ್ಯವು ಪ್ರಾಪ್ತವಾಗಿರುತ್ತದೆ. ಹೀಗಿರುವಾಗ ನೀನು ಇದಕ್ಕಾಗಿ ಏಕೆ ಗಾಬರಿಯಾಗಿರುವೆ? ಪರಿ ನೇಣಸೀತ ಗಾವಳಿಯ ಕಾಯಕೋಪೋ ಆತ ಧನಂಜಯ ಆಂಗಸಾಂಡೋನಿ ಛಾಯ ಆಲಿಂಗಿತೋಸಿಮಾ. ಆದರೆ ತಿಳಿಯುವುದಿಲ್ಲ ಅನಾಗರಿಕನಾದ ನಿನಗೆ ಅರ್ಜುನ ಏನು ಸಿಟ್ಟಿಗೇಳುವುದು ನಿನ್ನ ಬಗ್ಗೆ? ದೇಹ ಬಿಟ್ಟು ನೆರಳಿನೊಂದಿಗೆ ಆಲಿಂಗಿಸಿಕೊಳ್ಳುವಿ, ಆದರೆ ಅನಾಗರಿಕನಾದ ನಿನಗೆ ಏನೂ ತಿಳಿಯುವುದಿಲ್ಲ. ಹೇ ಅರ್ಜುನ, ನಿನ್ನ ಮೇಲೆ ಏನೆಂದು ಸಿಟ್ಟಿಗೇಳುವುದು? ಪುತ್ತನಂತೆ ನೀನು ದೇಹವನ್ನು ಆಲಿಂಗಿಸಿಕೊಳ್ಳದೆ ಅದನ್ನು ಬಿಟ್ಟು ನೆರಳನ್ನು ಆಲಿಂಗಿಸಿಕೊಳ್ಳುತ್ತಿರುವಿ. ಹೇ ನವೇದೋಮಿ ಸಾಚೆ ಏಥೇ ಮನ ಕರೂನಿಯ ಕಾಚೆ ಪ್ರೇಮ ಧರಿಸಿ ಅವಗಣಿಯೇಚೆ ಚತುರ್ಭುಜದೇ. ಇದು ಸತ್ಯವಾದದ್ದಲ್ಲವೇ ವಿಶ್ವರೂಪ ನಾನು, ಇದರಲ್ಲಿ ಹೊಂದಿ ಮನಸ್ಸಿನ ಸಂಶಯವನ್ನು ಪ್ರೇಮಿಸುತ್ತಿರುವಿ ಚತುರ್ಭುಜನಾದ ರೂಪವನ್ನು ಕ್ಷುಲ್ಲಕವಾದ. ಹೇ ಅರ್ಜುನ, ವಿಶ್ವರೂಪವಾದ ನಾನು ಸತ್ಯವಾದದ್ದಲ್ಲವೇ, ಇದರಲ್ಲಿ ನೀನು ಸುಮ್ಮನೆ ಸಂಶಯ ಹೊಂದಿ ನನ್ನ ಆ ಕ್ಷುಲ್ಲಕವಾದ ಚತುರ್ಭುಜ ರೂಪವನ್ನು ಪ್ರೇಮಿಸುತ್ತಿರುವಿ. ಸದ್ಗುರುನಾಥ ಮಹಾರಾಜ ಕೀ ಜೈ, ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ, ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ. Thank you.